Hi guys, welcome back to my channel. Hegidra Laru, Chanagidra, Nanu Swathi, and this is Sunil, and this is Kuku, Kuku Baby Salali, that bitterly. ಇವತ್ತು ಏನು ಇಳ್ಕೊತ್ಕೊಂಡು ಬಿಟ್ಟು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ಇವತ್ತು ಕುಕ್ಕಿಗೆ ಸ್ವಲ್ಪ ಹೇರ್ ಕಟ್ ಮಾಡೋಣ ಅಂತ. ಆ್ಯಂಡ್ ಯಾಕೆ ಅಂದರೆ ಅವಳು ಸ್ಪಾ ಅವರು ಈ ಮಂತ್ ಎಂಡಂಗೆ ಕರ್ಕೊಬನ್ನಿ, ಅವಳು ಸ್ಟ್ರೆಸ್ಸಲ್ಲಿ ಇರ್ತಾಳೆ, ಈಗಲೇ ಬೇಡ ಅಂತ ಅಂದರು. ಸೊ ಇನ್ನೂ ಗಲೀಜಲ್ಲೇ ಇರ್ತಾಳೆ, ಬೇಡ. ಸೊ ನೀ ಮನೆಯಲ್ಲೇ ಸ್ನಾನ ಮಾಡ್ಸೋಣ. ಆ್ಯಂಡ್ ನೀನು ಒಂಚೂರು ಮಕ್ಕ ಹತ್ರ ಮಾತ್ರ ಟ್ರಿಮ್ ಮಾಡಿಬಿಡು, ಅದು ಕಣ್ಣೆಲ್ಲ ಕಾಣಿಸ್ತಾನೆ ಇಲ್ಲ, ಫುಲ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಡಿಸೈಡ್ ಮಾಡ್ತೀವಿ ಮನೆಯಲ್ಲೇ ಮಾಡೋಣ ಅಂತ. ಸೊ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಸಿ ದಿಸ್ ಗಬ್ಬಿ ಇಟ್ಕೊ, ನೀವು ಮಾಡಿ ಎಲ್ಲಿ ಚಿಲ್ಲು. ಕೂಕಿಗೆ ಸ್ವಲ್ಪ ಹೇರ್ ಕಟ್ ಮಾಡ್ತಾ ಇದ್ದೀನಿ, ಅವಳು ಸ್ವಲ್ಪ ಮಾಡಿಸ್ಕೊತಾಳೆ, ಯಾಕಂದರೆ ನಾನು ತುಂಬ ಸತಿ ಮಾಡ್ತೀನಿ. ಆ್ಯಂಡ್ ತುಂಬ ಕ್ಲೀನಾಗಿ ಏನು ಮಾಡ್ತಾ ಇಲ್ಲ ಅಂದರೆ ಫೇಸ್ ಹತ್ರ, ಅಂದರೆ ಅವಳು ಕಣ್ಣು ಮುಂದೆ ಬರುತ್ತಲ್ಲ ಅದನ್ನು ಮಾತ್ರ ಸ್ವಲ್ಪ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮುಖನೇ ಕಾಣಿಸ್ತಾ ಇರಲಿಲ್ಲ, ತುಂಬಾ ಗಲೀಜಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಫೇಸ್ ಹತ್ರ ಟ್ರಿಮ್ ಮಾಡೋಣ. ಆ್ಯಂಡ್ ಇವಾಗ ಅವಳಿಗೂ ಮರಿ ಹಾಕಿರೋದ್ರಿಂದ ನಾವು ಅವಳಿಗೆ ಅಲ್ಲಿ ಸ್ಪಾಕ್ ಕರ್ಕೊಂಡು ಹೋದರೆ 2 hours ಬೇಕಾಗುತ್ತೆ. 2 hours ಮಕ್ಕಳಿಗೆ ಫೀಡ್ ಮಾಡಬೇಕು, ಅವರೇನಂದರು ಅಂದರೆ ಸ್ಟ್ರೆಸ್ ಆಗಿಬಿಡುತ್ತೆ, ಬೇಡ. ಒಂದು ಈ ಮಂತ್ ಎಂಡ್ ಆಗಲಿ, ಒಂದು 15 days ಆದರೂ ಆಗಲಿ, ಅವಾಗ ಕರ್ಕೊಬಂದುಬಿಟ್ರೆ ಅವಳಿಗೂ ಒಂದು ಇರುತ್ತೆ, ಇಲ್ಲ ಮಕ್ಕಳಿರುತ್ತೆ ಇಲ್ಲಿ ಅವಳನ್ನ ಅಲ್ಲಿ ಕರ್ಕೊಂಡೋಗೋ ತುಂಬಾ ಅದು ಏನೋ ಹಿಂಸೆ ಆಗುತ್ತೆ, ಅವಳಿಗೂ ಬೇಡ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಮನೇಲೇ ನಾವೇ ಸ್ನಾನ ಮಾಡಿಸ್ಬಿಟ್ಟು ಒಂಚೂರು ಹೇರ್ ಕಟ್ ಮಾಡೋಣ ಅಂತ ಹೇರ್ ಕಟ್ ಮಾಡ್ತಾರದು. ಹಂಗೂ ಸುನಿ ಇಟ್ಕೊಂಡಿದ್ರು, ಯಾಕಂದರೆ ಅವಳೇನಾದ್ರು ಗುರುಗಿರ ಅಂತಾಳೆ ಅಂತ ನನಗೂ ಭಯ ಆಯಿತು. ಸೊ ಅಲ್ಲಿ ಏನು ಎಕ್ಸ್ಟ್ರಾ ಕಾಣಿಸ್ತಾ ಇದೆ ನೋಡಿ, ಅಂದರೆ ಮಕ್ಕದ ಹತ್ರ ಬರುತ್ತೆ ಅನಿಸುತ್ತೆ, ಅದನ್ನು ಮಾತ್ರ ಒಂಚೂರು ಲೈಟಾಗಿ ಕಟ್ ಮಾಡಿದ್ದೀನಿ. ನೀನು ಆಮೇಲೆ ಬಾಲ ತುಂಬಾ ಗಂಟಾಗ್ಬಿಟ್ಟಿತ್ತು, ಆ್ಯಂಡ್ ಬಾಲದ ಹತ್ರ ತುಂಬಾ ಸ್ಟೈನ್ ಎಲ್ಲ ಆಗಿಬಿಟ್ಟಿತ್ತು ಅವಳು ಮರಿ ಹಾಕಿದಾಗ. ಸೊ ಅದನ್ನೆಲ್ಲ ಕೂದಲನ್ನ ಕಟ್ ಮಾಡಿಬಿಟ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ, ಈ ಗಡ್ಡ ಅದರಲ್ಲಿ ನೋಡ್ಬೋದು, ತಿಂದಾಗೆಲ್ಲ ಗಲೀಜಾಗ್ತಾಯಿತ್ತು ಅಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಟ್ರಿಮ್ ಮಾಡಿದ್ದೀವಿ. ಇವತ್ತು ಕೂಕುಗೆ ಅವಳು ಕುತ್ಕೋತಾನೆ ಇರಲಿಲ್ಲ, ಅಂದರೆ ನಿಂತ್ಕೋತಾನೆ ಇರಲಿಲ್ಲ, ಕುತ್ತಿ ಕುತ್ತಿ ಹಿಂಗೆ ಬಿದ್ದೋಗ್ತಾ ಇಲ್ಲು, ಹಂಗೆ ಹೆಂಗೆಂಗೋ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿದ್ವಿ. ಇವತ್ತು ಕೂಕುಗೆ ಫುಲ್ ಸ್ಪಾ ಡೇ, ಇವತ್ತು ಬೇರೆ ಏನೂ ವ್ಲಾಗ್ ಇರೋದಿಲ್ಲ, ಬರೀ ಕೂಕು ಆ್ಯಂಡ್ ಕೂಕು ಬೇಬೀಸ್ದು ಮಾತ್ರ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಜನ ಕೇಳ್ತಾನೆ ಇರ್ತೀರಾ ಅಂತ ಅಷ್ಟೇ. ನೆಕ್ಸ್ಟ್ ಡೇ ನಾಳೆ ನಾನು ನಾರ್ಮಲ್ ವ್ಲಾಗ್ನ ಹಾಕ್ತೀನಿ. ಬೆಳಗ್ಗೆ ಮೀಶೋ ವೀಡಿಯೋ ಹಾಕಿದ್ನಲ್ಲ, ಸೊ ಹಾಗಾಗಿ ಸಂಜೆನೂ ಒಂದು ಕೂಕುದು ವೀಡಿಯೋ ಹಾಕ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಕುಕುನ ಯಾರು ಕುಕು ಬೇಬೀಸ್ ಆ್ಯಂಡ್ ಕುಕುಸ್ ವೀಡಿಯೋ ಕೇಳ್ತಾ ಇರ್ತೀರ ಅವರೆಲ್ಲ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಬೇಕು, ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಹೇಳ್ತಾ ಇವಾಗ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ.
ಓಕೆ ಗೈಸ್, ವ್ಯಾಕ್ಯೂಮ್ ಮಾಡಿಬಿಟ್ಟೆ. ಆದರೆ ಈ ಥರ ಇದು ಬಾಲ ಅದೆಲ್ಲ ಗಂಟು ಕಟ್ಬಿಟ್ಟಿತ್ತು. ಅದು ಗಂಟು ಮಾತ್ರ ಇದು ವ್ಯಾಕ್ಯೂಮ್ ಕ್ಲೀನರ್ ಎತ್ಕೊಳ್ಳಲ್ಲ, ಅದು ಬಿಟ್ಟು ಬೇರೆಲ್ಲ ನೋಡ್ಬೋದು. ಫುಲ್ಲೂ ಮಾಡ್ಕೊಂಬಿಡುತ್ತೆ. ನಿಮ್ಮ ಮನೇಲಿ ಈ ಥರ ಕೂದಲು ಅದು ಇದು ಇದ್ದರೆ ನೀವು ಆರಾಮ್ಸೆ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಕೊಬೋದು. ಮಾಡಿಸ್ಕೊಬಿಡು. ಓಹ್, ಸುಸ್ತಾಗೈತಾ? ನೋಡಿ, ಈ ಹೇರ್ ಕಟ್ಟಿಂಗ್ ಒಣಗಿದ್ಮೇಲೆ ತೋರಿಸ್ತೀವಿ. ಕುಕ್ಕಿಗೆ ಹೇರ್ ಕಟ್ ಮಾಡಿದ್ದೀನಿ, ಮುಖ ಹತ್ರ ಮಾತ್ರ ಸ್ವಲ್ಪ, ಇನ್ನೇನು ಮಾಡಿಲ್ಲ. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ, ಯಾವ ಪೊಸಿಷನಲ್ಲೆಲ್ಲ ಹಾಲು ಕುಡಿತವ್ರೆ ಅಂತ. ಅವ್ರು ಎಷ್ಟು ದೊಡ್ಡದಾಗಿದೆ ಅಂಗಡಿ. ಎಲ್ಲಿ ಚಿನ್ನ ನೀನು ಫಸ್ಟ್ ತೋರಿಸು ಕಟ್ಟಿಂಗ್ ಅಂದ್ಮೇಲೆ. ಓ ಕ್ಯೂಟ್, ಕ್ಲೀನ್ ಆಗಿದ್ದಾನೆ, ಕುಳ್ಳಿ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾಳಲ್ವ ಅವೇ. ಸಾಕು, ಇಷ್ಟ ಆದರೆ ಪರವಾಗಿಲ್ಲ. ಸಾಕು ಸಾಕು ಸಾಕು, ಸೂಪರ್ ಸೂಪರ್. ಹೀ ಓಕೆ, ಇದು ನೆಕ್ಸ್ಟ್ ಅಂದರೆ ಟೂ ಡೇಸ್ ಆದಮೇಲೆ ನಾನು ಈ ಕ್ಲಿಪ್ಪಿಂಗ್ ತೆಗಿತಾ ಇದ್ದೀನಿ. ಇವಳು ನೋಡಿ, ಫಸ್ಟ್ ಡೇ ಸ್ನಾನ ಮಾಡಿಸಿದಾಗ ಎಷ್ಟು ಚೆನ್ನಾಗಿದ್ಲು ಅಂತ. ತಸ್ಸು ಫೇಸು ಈಗಾಲ್ರೆ ನೋಡಿ, ಎಷ್ಟು ಗಲೀಜು ಮಾಡ್ಕೊಂಡಿದ್ದಾಳೆ. ಇವರೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡವರಾಗಿದ್ದಾರೆ. ಓ, ಇನ್ನು ಕಣ್ಣು ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ, ನಿಮ್ಗೆ ತೋರಿಸ್ತೀನಿ. ಇವಳಪ್ಪ ನಾನು ಮುಟ್ಟಂಗಿಲ್ಲ, ಬಂದ್ಬಿಡ್ತಾಳೆ. ಏನಕ್ಕೆ ಮಾಡ್ತಾ ಇದೆಯಾ, ಏನಕ್ಕೆ ಮಾಡ್ತಾ ಇದೆಯಾ ಪಾಪುನ ಅಂತ. ಇರು ತೋರಿಸ್ತೀನಿ. ಓ ಆಯ್ತು, ಕುತ್ಕೋ ಈ ಕಡೆ ಬಾ. ಏನಂತೆ ಅರ್ಜೆಂಟು? ಅಯ್ಯೋ ಅಯ್ಯೋ ಅಯ್ಯೋ, ಅದೇ ನೀರು ಒಂದು ಮೇಲೊಂದು. ಹಾಂ, ಒನ್ ಟು ತ್ರೀ ಫೋರ್ ಫೋರ್ ಮೆಬರ್ಸ್, ಫೋರ್ ಮೆಬರ್ಸ್, ನಿಂಗೆ ಫೋರ್ ಮೆಬರ್ಸ್. ಕೊಕ್ಕೊ ಹೆಸರು ಹೇಳಿ ಬೇಬಿ, ಇವ್ರದ್ದು ಹೆಸರುಗಳು ಹೇಳು ಬೇಬಿ. ಕಣ್ಬಿಟ್ಟಿದ್ದೆ ಬೇಬಿ, ಇದು ಸ್ವಲ್ಪ ಇದು ವೈಟು ರಿಚಾರ್ಜ್ ಜರ್ಗೆ. ಕೊಕ್ಕೊ ನೀನು ಕೂಕ್, ನೀನು ಮರೀ, ನೀನು ನಾನು ಏನು ಮಾಡ್ತೀನಿ, ಒಂದು ಒಂದು ಚಿಕ್ಕ ನಾನು ವೀಡಿಯೋ ತೆಗಿಯೋಕೆ ಬಿಡಲ್ಲ ಅಂತೇಳಿ ಇಲ್ಲಿ ಪುಚ್ಚು ನನ್ನ ಅದೇ ನೋಡು, ಸನ್ನಿ ನೋಡೋ ಕಂಚಿದೆ. ಹ್ಞೂ, ಲೈಟಾಗಿ ಒಂಚೂರು ಬಿಟ್ಟಿದೆ, ನಾಳೆ ಬಿಡ್ಬೋದು. ಮಲ್ಕೊ ನೀನು, ಕುಡಿಲಿ ಅದೆಲ್ಲ ಹಾಲು ಮಲ್ಕೊಯ್ಯ. ಇಲ್ಲೇ ಹಾಲು ಬೇಡವಂತೆ, ಇಷ್ಟು ಚೆನ್ನಾಗಿ ಮಲಗಿದೆ ನೋಡಿ. ಯಾರಿಲ್ಲಪ್ಪ, ನಾವು ವೆಂಕಿ ಎತ್ತಾಡ್ತಿದ್ರು ಅದು ನೋಡಿ. ಹಾಂ, ಬೇಕಂತ ಬೇಕಂತ ಹಾಲು ಬೇಕಂತ ಎತ್ತು ಕೈ. ಹ್ಞೂ, ಯಾಕೆ ಯಾಕೆ ಹಾಲು ಕುಡಿಲಿರಿ, ಅದು ತಗೋಗ್ಲಿ ತಿನ್ನು ತಗೋ ಇಲ್ಲಿ. ಹ್ಞೂ, ತಿನ್ನು ಇದೆಲ್ಲ. ಇಲ್ಲಿ ಬಿಟ್ರೆ ಏನು ಮಾಡ್ತೆ ಗೊತ್ತಾ, ಅವ್ರು ಲೂಮ್ ಆಗ್ಬಿಡ್ತೆ, ಅದಕ್ಕೆ ಬಟ್ಟೆ ಹಾಕಿ ಇದ್ರ ಮೇಲೆ ಕೊಟ್ಬಿಡ್ತೀನಿ. ಆಯ್ತಾಯ್ತು ಬೇಬಿ, ಆ ಬಾಕ್ಲ ಹಾಕು ಬೇಬಿ, ಯಾರು ನಂಗೆ ಬಡ್ಕೊಂತವ್ರೆ. ಹೇ
ಎಲ್ಲಾದ್ರೂ ಬಾಲ ಬೆಳ್ಳಿದೆ, ಈ ಬಿಳಿ ಬಾಲ, ಬ್ಲಾಕ್ ಅಂಡ್ ವೈಟ್ ಬಾಲ, ದೊಡ್ಡ ಬಾಲ, ಬಿಳಿ ಬಾಲ. ಓ ಸೀ ದಿಸ್ ಸೋ ಕ್ಯೂಟ್. ಚೆನ್ನಾಗಿದೆಲ್ಲ. ಓಕೆ ಗೈಸ್, ಅಷ್ಟೇ ಇವತ್ತಿನ ಒಂದು ವೀಡಿಯೋ, ಒಂದು ಪುಟಾಣಿ ವೀಡಿಯೋ. ಕುಕು ಆ್ಯಂಡ್ ಬೇಬೀಸ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ಮಕ್ಕಳೆಲ್ಲ ಡೈಲಿ ಕೇಳ್ತಾ ಇರ್ತಾರೆ, ಆಂಟಿ ಅಕ್ಕ ನನಗೆ ಕುಕು ವೀಡಿಯೋಸ್ ತೋರಿಸಿ, ಕುಕು ಪಪ್ಪೀಸ್ ವೀಡಿಯೋ ಹಾಕಿಲ್ವ ಇವತ್ತು ಅಂತ. ಸೊ ಹಾಗಾಗಿ ಇವತ್ತು ಒಂದು ಪುಟಾಣಿ ವೀಡಿಯೋನ ಕುಕು ಆ್ಯಂಡ್ ಕುಕು ಬೇಬೀಸ್ ಅದು ಅಂತಲೇ ನಾನು ಮಾಡಿ ಹಾಕ್ತಾ ಇದ್ದೀನಿ. ಹೋಪ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿದ್ರೆ ನನಗೆ ಇನ್ನೂ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ನಾವು ಕುಕುಪ್ಪ ಹೇಳುತ್ತೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕುಕ್ಕು ಕಡೆಯಿಂದ ಪಪ್ಪಿ. ಯಸ್ ಬಾಯ್ ಸ ಬಾಯ್ ಬಾಯ್ ಬಾಯ್. ಓಶ್ ವೀಡಿಯೋನೇ ತೆಗಿಬಾರ್ದಂತೆ ಅಡ್ಡ ಬರ್ತಾಳಪ್ಪ.